ಬಾಸು ಶುಭ ಎಲ್ಲಿ? ಅವ್ರ ಪೂಜೆ ಮುಗಿಸಿದ ಮೇಲೆ ತಿಂಡಿ ತಿಂತೀನಿ ಅಂತ ಹೇಳಿದ್ಲು. ಪ್ರಿಯಾನು ಕಾಣಿಸ್ತಿಲ್ಲ, ಏನೋ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಬೇಗ ಹೋದ್ಲು. ಅಪರೂಪಕ್ಕೆ ತಿಂಡಿ ಬೇರೆ ಮಾಡಿಸ್ಕೊಂಡು ಕ್ಯಾರಿಯರ್ ತಗೊಂಡು ಹೋಗಿದ್ದಾಳೆ. ಪರವಾಗಿಲ್ವೇ, ಮನೇಲಿ ತಿಂಡಿ ಇದ್ರು ಹೋಟೆಲಲ್ಲೇ ತಿಂಡಿ ತಿಂತೀನಿ ಅಂತ ಹಠ ಮಾಡಿ ದುಡ್ಡು ತಗೊಂಡು ಹೋಗ್ತಿದ್ದವಳು, ಇವತ್ತು ಕ್ಯಾರಿಯರ್ ತಿಂಡಿ ತಗೊಂಡು ಹೋಗಿದ್ದಾಳೆ ಅಂತಂದ್ರೆ ಬದಲಾವಣೆ ಆಗ್ತಿದ್ದಾಳೆ ಅಂತ ಅರ್ಥ. ಯಾವುದೋ ಒಂದು ಹಂತದಲ್ಲಿ ಎಲ್ಲರೂ ಬದಲಾಗ್ತಾ ಹೋಗ್ತಾರಪ್ಪ, ಅದನ್ನೇ ಬೆಳವಣಿಗೆ ಅನ್ನೋದು. ಆದ್ರೆ ಕೆಲವ್ರು ಮಾತ್ರ ಯಾವತ್ತಿಗೂ ಬದಲಾಗಲ್ಲ. ಆದ್ರೆ ನಿನ್ನ ಬದಲಾವಣೆಯನ್ನ ಬೆಳವಣಿಗೆ ಅಂತ ನಾವು ಹೇಳಬೇಕಾ ಅಥವಾ ಹಠಮಾರಿತನ ಅಂತ ಹೇಳಬೇಕಾ? ಆದಿ ಏನಾದ್ರೂ ವಿಷಯ ಇದ್ರೆ ನೇರವಾಗಿ ಮಾತಾಡೋದು ಒಳ್ಳೇದು. ನೀನ್ ನೇರವಾಗಿ ಉತ್ತರ ಕೊಡಬೇಕು. ನಾವುಗಳು ಆಡೋ ಮಾತುಗೂ ಒಂದು ಅರ್ಥ ಇರುತ್ತೆ ಗೊತ್ತಾ? ಮಾತು ಇಷ್ಟು ನೇರವಾಗಿದ್ರೆ ಸಾಕು, ಸ್ಪಷ್ಟವಾಗಿರುತ್ತೆ. ಯಾಕೋ ಮಾಟಿ ಮೇಲೆ ಮಲಗಿದ್ದೆ. ನನ್ನ ಪ್ರಶ್ನೆ ಸ್ಪಷ್ಟವಾಗಿದೆ. ನೀನು ಮತ್ತೆ ನಿನ್ನ ಪ್ರೀತಿ ಜೊತೆಲಿದ್ದಾಗ ಸಂತೋಷ ಅನ್ನೋದು ನಮ್ಮ ಸಂಸಾರದಲ್ಲಿ ಬೇಡ ಅಂದ್ರೂ ತುಂಬುತ್ತಪ್ಪ. ಆದ್ರೆ ಈ ದೂರ ಯಾಕೆ ಸೃಷ್ಟಿಯಾಗ್ತಿದೆ? ಯಾಕೆ ಅಂದ್ರೆ ಮೊದಲು ನಾನು ಸರಿ ಹೋಗ್ಬೇಕು, ನನ್ನ ಮನಸ್ಥಿತಿ ಸರಿ ಹೋಗ್ಬೇಕು. ಹಾಗೆ ಶುಭಾನೂ ಸರಿ ಹೋಗ್ಬೇಕು, ಅವಳ ಮನಸ್ಥಿತಿನೂ ಸರಿ ಹೋಗ್ಬೇಕು. ಅಲ್ಲಿವರೆಗೂ ಈ ದೂರ ಇದ್ದೇ ಇರುತ್ತೆ. ನಾನು ಕೊಟ್ಟ ಅರ್ಶಿನ ಗಂಟಿನ ಪೂಜೆ ಆಗ್ಲಿಲ್ವಾ? ಅದು ಕಳೆದು ಹೋಯ್ತು. ನಮ್ ಗಂಟು ಇನ್ನು ಕಗ್ಗಂಟಾಗಿ ಉಳಿದಿದೆ. ಏನಾಯ್ತಪ್ಪ? ಶುಭ, ಶುಭ, ಏನಾಯ್ತು ಶುಭ? ಪೂಜೆ ಒಂದು ಆಗ್ಬಿಟ್ಟಿದ್ರೆ ಎಲ್ಲ ಸರಿ ಹೋಗೋದು. ಜಾಗಕ್ಕೆ ಹೋಗ್ತಾನೆ ಅಂದ್ರೆ ಯೂನಿಯನ್ ಪೊಲೀಸ್ ಸ್ಟೇಷನ್ ಬಂದ. ನೀವ್ ಹೇಳೋ ಪ್ರಕಾರ ಆಕ್ಸಿಡೆಂಟ್ ಮಾಡಿದ್ದು ಒಂದು ಹುಡುಗಿ ಸರ್. ಮಿನಿಸ್ಟರ್ ಮಗನ್ ಕಾರ್ ಅಲ್ವಾ, ಹಿಟ್ ಅಂಡ್ ರನ್ ಅಂತ ಕೇಸ್ ಆಯ್ತು. ಕಾರ್ ಸಿಗ್ಲಿಲ್ಲ ಅಂತ ಕೇಸು ಹಾಗೆ ಕ್ಲೋಸ್ ಆಯ್ತು. ಪಾಪ ಆ ಯಮ್ಮನ್ ಬ್ಯಾಡ್ ಲಕ್ ತೀರ್ಕೊಂಡ್ಬಿಟ್ರು. ಯಾರ ಮಿನಿಸ್ಟರ್? ಇವನ್ ಯಾಕೋ ನನ್ನ ಹಳೆ ವಿಷಯ ಎಲ್ಲ ಕೆಟ್ಕೋಕ್ ಶುರು ಮಾಡಿದ್ದಾನೆ ಅನ್ಸ್ತಿದೆ. ಇವನನ್ನ ಹೀಗೆ ಬಿಟ್ರೆ
ಸತೀಶ್ ಯಾರು ಅನ್ನೋದನ್ನು ಪತ್ತೆ ಮಾಡಿ ನನ್ನನ್ನು ಸೇಡಿಂದ ದೂರ ಕಳಿಸ್ಬಿಡ್ತಾನೆ. ಇಲ್ಲ, ಹಾಗಾಗೋಗಿ ಬಿಡಬಾರ್ದು ಅಂದರೆ ಮೊದಲು ಇವನನ್ನೇ ಮುಗಿಸ್ಬೇಕು. ಬಂದವರು ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅವ್ರಿಗೆ ಸಾವೇ ಉತ್ತರ. ನಿಖಿಲ್, ಆದಷ್ಟು ಬೇಗ ಎಲ್ರು ನಿನ್ನಾತ್ಮಕ್ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ಳೋ ಕಾಲ ಬರುತ್ತಪ್ಪ. ಮಕ್ಕಳನ್ನ ಕಳ್ಕೊಂಡು ಮನ್ಸಿಗೆ ಸಮಾಧಾನ ಇರೋಲ್ಲ ಅಂತ ಹೇಳ್ತಾರೆ, ಆದ್ರೆ ಏನ್ ಮಾಡೋದು, ಹೋದವರಿಂದ ನಾವು ಹೋಗಕ್ಕಾಗುತ್ತಾ ಹೇಳಿ? ಆದ್ರು ನಮ್ಗೆ ಈ ತರ ಆಗ್ಬೇಕಾಗಿತ್ತ ಹೇಳು ಶುಭ. ಒಬ್ಬೊಬ್ರು ಒಂದೊಂದು ಕಷ್ಟ ಕಾಡ್ತಾನೆ ಇರುತ್ತೆ ಅಕ್ಕ, ಅದು ನಮಗ್ ಬಂದಾಗ ಅಯ್ಯೋ ನಮ್ಗೆ ಆಗ್ಬೇಕಾಗಿತ್ತ ಅನ್ನೋ ದುಃಖ ಆವರಿಸುತ್ತೆ. ಆದ್ರೆ ಒಂದಂತೂ ನಿಜ, ಇವತ್ ನಾವು ಬದುಕಿದೀವಿ ಅಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಸಮಾಧಾನ ಆಗಿದೆ ಅಂತ ಅರ್ಥ. ರತನ್ ಸಾವು ಕೂಡ ಮತ್ತೊಬ್ಬರಿಗೆ ಸಮಾಧಾನ ಮಾಡೋ ದಾರಿನಲ್ಲಿ ಆಗಿರೋ ತ್ಯಾಗ. ಆದ್ರೆ ಅವತ್ ನಾನು ಅವನನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ರೆ ಅವ್ನು ಉಳಿಯೋನೇನೋ ಅನ್ನೋ ಬಿಲ್ಟ್ ಒಂದ್ ಕಡೆ ಕಾಡಿದ್ರೆ ಅವ್ನು ಬಂದಿದ್ರಿಂದಾನೆ ಶಾಸ್ತ್ರಿಗಳ ವಂಶದ ನೆಮ್ಮದಿ ಹಾಳಾಯ್ತು. ನನ್ನ ಮಗನ ಸಾವಾಯ್ತು, ನನ್ನ ಮಗನ ಸಾವಿಗೆ ನೀನೇ ಕಂಡ ಕಾರಣ, ನೀನೇ ಕಾರಣ. ಏನ್ ಮಾತಾಡ್ತಿದ್ರ ನೀವು? ಏನ್ ಬಾಯ್ ಮುಚ್ಕೊಂಡಿರು? ಯಾಕೆ ಬಂದೆ ನಮ್ಮ ಮನೆಗೆ? ಯಾಕೆ ಬಂದೆ ನಮ್ಮ ಮನೆಗೆ? ಇನ್ನು ಎಷ್ಟು ಹೆಣ್ಣುಗಳನ್ನ ಉಳಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ ನೀನು? ಭಾವ ನನ್ನ ಮಾತು, ಯಾರೇ ಭಾವ ನೀನು? ಬಾಯ್ದ ಭಾವ ಅಂತ ಕೇಳ್ಬೇಡ, ಮಾತಿ ಜೀವನ ಹಾಳು ಮಾಡ್ತೀನಿ. ಪ್ರೀತಿ ಕಿತ್ಕೊಂಡೆ, ನನ್ನ ಮಗನ ಸಾವಿನ ಮನೆಗೆ ಬಿಟ್ಟು ಬಂದವಳು ನೀನು. ನಮ್ಮ ಜಾತಿಗಳ ವಂಶಕ್ಕೆ ಕಳಂಕ ಕಣೆ ನೀನು, ಅನಿಷ್ಟ. ಇನ್ನೊಂದು ಕ್ಷಣ ನಮ್ಮ ಮನೇಲಿ ಇರಬೇಡ, ಹೋಗ ಆಚೆ. ಶುಕ್ರವಾರ ಮನೆಗೆ ಬಂದಿರೋ ಮುತ್ತೈದೆಗೆ ಇವಳು ಯಾವ ಸೀಮೆ ಮುತ್ತೈದೇನೆ? ಇನ್ನೊಬ್ಬಳಿಗೆ ಅಂತಿದ್ದ ತಾಳಿಯನ್ನ ಕಿತ್ಕೊಂಡು ತಾನು ಕಟ್ಕೊಂಡಿರೋ ಪಸಿವ್ರತೆ. ಊರಲ್ಲಿ ನಿಶ್ಚಿತ ಅಂತ ಆಗಿದ್ದ ಗಂಡನ ಬಿಟ್ಟು ಇನ್ನೊಬ್ಬ ಗಂಡನ ಹಿಂದೆ ಓಡ್ ಬಂದಿರೋ ಸಾಫಿ ಶಿರೋಮಣಿ. ಇಲ್ಲ ಇಲ್ಲ ಇದ್ರೆ ನಮ್ಮನೆ ಹಾಳಾಗ್ ಹೋಗುತ್ತೆ. ಅಡಿ ಮನೆಯಿಂದ ಆಚೆ, ಇನ್ನೊಂದು ಸರಿ ನಮ್ಮ ಮನೆ ಕಡೆ ತಲೆನೂ ಹಾಕ್ಬಿಡ್ಬೇಡ. ಅಡಿ ಆಚೆ, ಏನೇ ಮುಖ ನೋಡ್ತೀಯ? ಅಡಿ ಹಾ
ನಾನೇ ಇಲ್ಲಿ ನಿನ್ ಒಳ್ಳೆತನ ವರ್ಕೌಟ್ ಆಗ್ಬಾರ್ದು. ಆಗೋಕ್ಕೂ ಮುಂಚೆ ನಾನೇ ಏನಾದ್ರೂ ಬತ್ತಿ ಇಟ್ಟು ನಿನ್ನ ಇಲ್ಲಿಂದ ಆಚೆ ಓಡಿಸ್ಬೇಕು ಅನ್ಕೊಂಡ್ ಬಂದೆ. ನೋಡಿದ್ರೆ ಪಾಪ ಚಂದ್ರಮ್ಮನವರೇ ನಿನ್ನ ಕತ್ತಿರ್ದು ಆಚೆ ಹಾಕಿರೋದಕ್ಕೆ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಕೆಟ್ಟದಕ್ಕಾಗೋ ಸಂತೋಷಕ್ಕೆ ಆಯಸ್ಸು ಕಡಿಮೆ. ನೆಲಕ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋಕೆ ನೀನೇನು ಗಂಡಲ್ಲ. ಗಂಡಸ್ರನ್ನ ಸೋಲ್ಸೋದು ನಿನ್ಗೆ ಸುಲಭ ಆಗಿರ್ಬೋದು. ಯಾಕೆ ಅಂದ್ರೆ ಹೋದ ಜನ್ಮದಲ್ಲಿ ನಿಂದೆಂಥ ಪಾತ್ರ ಅಂತ ನನ್ಗಿಂತ ಚೆನ್ನಾಗಿ ನಿನ್ಗೆ ಗೊತ್ತು. ಹಾಗೆ ಹೋದ ಜನ್ಮದಲ್ಲಿ ನನ್ನಿಂದಾನೆ ಅಂದ್ರೆ ಈ ಹೆಣ್ಣಿನ ಕೈಯಿಂದಾನೆ ನಿನ್ಗೆ ಸೋಲಾಗಿದೆ ಅನ್ನೋದು ನಿನಗ್ ಚೆನ್ನಾಗ್ ಗೊತ್ತು. ಪಾಪ ಅದೊಂದನ್ನ ಮರ್ತು ಮೆರಿತಾ ಇದೆಯಾ? ಒಪ್ಪತ್ತೀನಿ, ಆ ಸೋಲನ್ನ ನಾನ್ ಮರ್ತಿದ್ರೆ ಮತ್ತೊಂದ್ ಜನ್ಮ ಎತ್ಕೊಂಡ್ ಬಂದು ನಿನ್ನ ಸಾಯಿಸೋ ಪ್ಲಾನ್ ಮಾಡ್ತಿರ್ಲಿಲ್ಲ ಶುಭ. ಇನ್ ಮುಂದೆ ಸೋಲು ಅನ್ನೋದು ಸತತವಾಗಿ ನಿನ್ ಹಿಂದೆ ಸುತ್ತಾಡ್ಕೊಂಡು ಕಾರ್ಸುತ್ತೆ. ಹೆಜ್ಜೆ ಹೆಜ್ಜೆಗೂ ಅವಮಾನಗಳು ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ಅನುಭವಿಸೋಕೆ ನೀನು ರೆಡಿಯಾಗಿರು ಡಾರ್ಲಿಂಗ್. ಆಗತ್ತೆ ಅನ್ನೋ ಭ್ರಮೆಯಲ್ಲಿ ಬದುಕ್ಬೇಡ. ಕೊಳಕು ಕೆಸರಲ್ಲಿ ಕೂಡ ಕಮಲ ಬೆಳೆಯುತ್ತೆ. ಆ ಕಮಲ ನೀನಾಗ್ಬೇಕು ಅನ್ನೋದೇ ನನ್ನ ಆಸೆ. ಆಡೋ ಮಾತಿಗೆ ಒಳ್ಳೆ ತನದ ಬಣ್ಣ ಬಳ್ಕೊಂಡು ಮಾತಾಡ್ಬೇಡ ಶುಭ. ನೋವು ನಿನ್ ಪಾಲ್ಗೆ ನನ್ ಕಡೆಯಿಂದ ಬರೋ ಗಿಫ್ಟ್. ಬೇಡ ಅಂದ್ರು ಅದು ನಿಮ್ಗೆ ತಲುಪುತ್ತೆ. ಹಾಳು ಮಾಡೋ ಮನುಷ್ಯನ್ಗೆ ಮೊದ್ಲು ಗೆಲುವು. ಅವನ್ ಮನ್ಸು ಹಾಳಾಗೋದ್ರಿಂದಾನೇ ಶುರುವಾಗತ್ತೆ. ಅದು ಸುಳ್ಳು ಅನ್ನೋದಕ್ಕೆ ನಿನ್ಗೊಂದು ಸುದ್ದಿ ಕೊಡ್ತಾ ಇದ್ದೀನಿ. ಅದು ನನ್ ಗೆಲುವಿನ ಸಾಕ್ಷಿಯಾಗಿ ನಿನ್ ಹತ್ರ ಬರುತ್ತೆ. ಇವತ್ತು ನಿನ್ ಗಂಡ ನನ್ನ ಪಾರ್ಕ್ ಅಲ್ಲಿ ಮೀಟ್ ಮಾಡಕ್ ಬರ್ತಿದ್ದಾನೆ. ನೀವಿಬ್ರು ಅಮೆರಿಕಾಗ್ ಹೋಗ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾಯ್ತು. ಇಷ್ಟಕ್ಕೂ ನನ್ನ ಕೈಯಿಂದ ಸಾಯ್ಬೇಕಾಗಿರೋ ನೀನು ಅಮೆರಿಕಾಗ್ ಹೋಗೋಕೆ ಹ್ಯಾಕ್ ಸಾಧ್ಯ ಹೇಳು? ಹೌದು, ನನ್ ಕೈಯಿಂದಾನೆ ನಿನ್ನ ಕೆಟ್ಟ ಗುಣ ಕೆಟ್ಟತನ ಸಾಯ್ಬೇಕು. ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ. ಸಾತ್ವಿಕ ಮನ್ಸಿಗೆ ಗೆಲುವು ಅನ್ನೋದು ತವ್ರ ಮನೆ ಇದ್ದ ಹಾಗೆ. ಯಾಕಂದ್ರೆ ಅದು ಯಾವತ್ತೂ ಒಳ್ಳೇದನ್ನ ಬಯಸುತ್ತೆ ಹೊರತು ಗೆದ್ದು ಬೀಗೋದನ್ನಲ್ಲ. ಬದಲಾಗಿ ಬದುಕ್ತೀಯ ಇಲ್ಲ ಅಂದ್ರೆ ಎದುರಾಗೋದು ಸೋಲಲ್ಲ ಸಾವು. ನೆನೆದವರ ಮನದಲ್ಲಿ ಅನ್ನೋ ತರ ಬಂದ ನೋಡಿ, ಇರಿ ಬಾಗಿಲು ತೆಗ್ದು ಬರ್ತೀವಿ. ಅರೆ
ಅವನ್ ಬಂದಿರೋ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ಕೋಡ್ ವರ್ಡ್. ಎರಡ್ ಸಲ ಅವ್ನ್ ರಿಂಗ್ ಮಾಡಿದ್ರೆ ಅವ್ನ್ ಬಂದಿದ್ದಾನೆ ಅಂತ ಅರ್ಥ. ಒಂದ್ಸಲ ನಾನ್ ಮಿಸ್ ಕಾಲ್ ಕೊಟ್ರೆ ನಾನ್ ಬಂದಿದ್ದೀನಿ ಅಂತ. ನಿಖಿಲ್, ನಿನ್ನೆ ಕೇಳ್ತಾ ಇರೋದು ಯಾಕೋ ಲೇಟು? ನೇರವಾಗಿ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ಆ ಪ್ರಶ್ನೆ ಹಿಂದೆ ಸಾವಿರಾರು ಸತ್ತುಗಳು ಅಡಕೊಂಡು ಕೂತಿವೆ. ದಯವಿಟ್ಟು ಸುಳ್ಳು ಹೇಳಬೇಡಿ. ಏ ನಿಖಿಲ್, ಯಾಕೋ ಸೀರಿಯಸ್ ಆಗಿದ್ಯಾ? ಇದು ಸೀರಿಯಸ್ ವಿಷಯ, ಅದಕ್ಕೆ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕೇಳಪ್ಪ. ಯಾಕಂದ್ರೆ ನನಗ್ ಸುಳ್ಳು ಹೇಳಕ್ ಬರಲ್ಲ, ನನ್ ಮಗಳು ಸುಲೇಖಾಗೆ ಸತ್ಯ ಹೇಳಕ್ ಬರಲ್ಲ. ಕೇಳು, ಈಗಿರೋ ನಮ್ಮಮ್ಮ ಅಂದ್ರೆ ಚೈತ್ರ ನಮ್ಮಪ್ಪನ ಎರಡನೇ ಹೆಂಡತಿ, ಅದು ನಿಮ್ಮ ಕಡೆ ಸಂಬಂಧ. ನೀವು ಅಮ್ಮನ್ನ ನಿಮ್ಮ ಮಗಳ ತರನೇ ನೋಡ್ತೀರಲ್ವಾ? ಹೌದು. ಅವ್ರ ಸಂಬಂಧನ ನಮ್ಮಪ್ಪನ ತಂದವ್ರು ಯಾರು ಹೇಗೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಚೈತ್ರನ ಸಂಬಂಧನ ನಾವು ತಗೊಂಬರ್ಲಿಲ್ಲಪ್ಪ. ಇನ್ಫ್ಯಾಕ್ಟ್ ನಿಮ್ ತಂದೆ ಸಂಬಂಧನ ಸುಲೇಖ ತಗೊಂಡ್ ಬಂದ್ಲು. ಆ ವಯಸ್ಸಲ್ಲಿರೋಳು ಮದುವೆ ಸಂಬಂಧ ತರೋಕ್ ಹೇಗ್ ಸಾಧ್ಯ? ನಿಮ್ ತಂದೆ ಫ್ರೆಂಡ್ ಮಗಳು ಸುಲೇಖ, ಇವರಿಬ್ರು ಫ್ರೆಂಡ್ಸ್. ಚೈತ್ರಂಗೆ ಯಾವುದೋ ನಕ್ಷತ್ರ ದೋಷದಿಂದಾಗಿ ಮದುವೆ ಆಗ್ತಾ ಇರಲಿಲ್ಲ. ಆಗ ಇವಳೇ ಹಠ ಮಾಡಿ ಎರಡು ಮನೆಯವ್ರ ಹತ್ರ ಮಾತಾಡಿ ಅವ್ರನ್ನ ಒಪ್ಪಿಸಿ ಈ ಮದುವೆ ಆಗೋ ಹಾಗೆ ಮಾಡಿದ್ಲು. ಇನ್ಫ್ಯಾಕ್ಟ್ ನಿಮ್ ತಂದೆನ ಕನ್ವಿನ್ಸ್ ಮಾಡಿದ್ದು ಸುಲೇಖಾನೆ. ಇಷ್ಟು ಚಿಕ್ಕ ಹುಡುಗಿ ಇಷ್ಟು ದೊಡ್ಡ ಕೆಲಸ ಮಾಡಿದಾಳಲ್ಲ ಅಂತ ಎಲ್ಲರೂ ಅವಳನ್ನ ಹೊಗಳಿದ್ದೇ ಹೊಗಳಿದ್ದು. ನನ್ನ ಪ್ರಕಾರ ಅವಳ ಜೀವನದಲ್ಲಿ ಅವಳು ಮಾಡಿರೋ ಒಳ್ಳೆ ಕೆಲಸ ಅಂದ್ರೆ ಅದೊಂದೇ. ಅಂತ ಒಳ್ಳೆ ಕೆಲಸ ಮಾಡೋಕ್ ಮುಂಚೆ ನಿಮ್ಮ ಮಗಳು ಸುಲೇಖ ಒಂದು ಕೆಟ್ಟ ಕೆಲಸ ಮಾಡಿದ್ಲು. ಯಾರೊಬ್ರು ಕ್ಷಮಿಸೋಕೆ ಆಗಿರುವಂತ ಕಚ್ಚಡ ಕೆಲಸ, ನೀತಿ ಕೆಲಸ, ಮನುಷ್ಯತ್ವನ ಮರ್ತಾಗ ಮಾತ್ರ ಮಾಡಬೇಕು ಅಂತೋ ರಾಕ್ಷಸ ಕೆಲಸ. ಅಂತ ಕೆಲಸ ಏನ್ ಮಾಡಿದ್ಲು ನಿಖಿಲ್? ಚೈತ್ರನ ನಮ್ ತಂದೆ ಜೊತೆ ಮದುವೆ ಮಾಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಮ್ ತಾಯಿನ ಕೊಂದ್ಬಿಟ್ಲು. ಬಂದೇ ಬರ್ತೀಯ ಅಂತ ನನ್ ಮನ್ಸು ಹೇಳ್ತಿತ್ತು. ಬಂದೆ. ನೀನ್ ಬರ್ದೇ ಇದ್ರು ನನ್ ಕಾಯ್ತಿದ್ದೆ. ಈಗ ನೀನು ಮದ್ವೆ ಆದ್ಮೇಲೂ ನಿನ್ಗೋಸ್ಕರ ಕಾಯ್ತಾ ಇಲ್ವಾ?